ಕಾಗದವನ್ನು ಮಡಚುತ್ತ ನಾವು ಈಗ ಒಂದು ಒರಿಗ್ಯಾಮಿ ಚೆಂಡನ್ನು ಮಾಡುವ. ಇದಕ್ಕಾಗಿ 12 ಸೆಂಟಿಮೀಟರ್ ಚದುರಾಕಾರದ 48 ಕಾಗದಗಳು, ಗ್ಲೂ ಮತ್ತು ಸೂಜಿ ದಾರಗಳು ಬೇಕಾಗುವು. ಮೊದಲು ಈ ಚದುರನ್ನು ಅರ್ಧದಲ್ಲಿ ಮಡಚಿ, ಕಾಗದದ ಒದೆಯನ್ನು ಬದಲಿಸಿ ಇನ್ನೊಮ್ಮೆ ಅರ್ಧದಲ್ಲಿ ಮಡಚಿ, ಎರಡು ಕರ್ಣರೇಷೆಗುಂಟ ಇದನ್ನು ಮಡಚಿ. ಎಲ್ಲ ಮಡಿಕೆಯ ಗೆರೆಗಳು ಪೇಪರದ ಒಂದೇ ಬದಿಗೆ ಬರಲಿ. ಈಗ ಮಧ್ಯ ರೇಷೆಗುಂಟ ಪೇಪರನ್ನು ತಗ್ಗಿಸಿ ಅದನ್ನು ಮಡಚಿ. ಇದಕ್ಕೆ ಒರಿಗ್ಯಾಮಿಯಲ್ಲಿ ಬರ್ಡ್ ಬೇಸ್ ಎಂದು ಕರೆಯುತ್ತಾರೆ. ಮೇಲಿನ ಪದರನ್ನು ಎತ್ತಿ ಎರಡೂ ಬದಿಯ ತ್ರಿಕೋನಾಕಾರಗಳಲ್ಲಿ ಮಡಚಿ, ಎರಡನೇ ಬದಿಗೂ ಹೀಗೆಯೇ ತ್ರಿಕೋನಗಳನ್ನು ಮಡಚಿ. ಈ ತ್ರಿಕೋನಗಳನ್ನು ಮೇಲೆತ್ತಿ ಮಧ್ಯ ರೇಷೆಗುಂಟ ಬರುವ ಹಾಗೆ ಮಡಚಿ. ಇದೇ ರೀತಿಯಾಗಿ ಎಲ್ಲ ತ್ರಿಕೋನಗಳನ್ನು ಮಧ್ಯ ರೇಷೆಯವರೆಗೆ ತಂದು ಅವುಗಳನ್ನು ಒಳತಗ್ಗಿ ಮಡಿಸಿ. ಮೇಲಿನ ಬಾಯಿ ತೆರೆದು ಬದಿಯಲ್ಲೇ ತ್ರಿಕೋನ ಆಕಾರದಲ್ಲಿ ಮಾಡಿ. ಎರಡೂ ಬದಿಗೂ ಈ ತ್ರಿಕೋನಗಳು ಬರಲಿ. ಇದು ಒಂದು ಸಮಚತುರ್ಭುಜ ತ್ರಿಕೃತಿಯಂತೆ, ರಾಂಬಸ್ದಂತೆ ಕಾಣುವುದು. ಎರಡನೇ ಬದಿಗೂ ಇದೇ ರೀತಿಯಾಗಿ ಮಡಿಸಿರಿ. ಇಲ್ಲಿ ತ್ರಿಕೋನವು ಒಳಗೆ ಹೋಗುವುದು. ಎರಡನೇ ಬದಿಗೂ ಇದೇ ರೀತಿಯಾಗಿ ನೀವು ಮಾಡಿ. ಈ ರೀತಿಯಾಗಿ ನೀವು 4 ಸಲ ಇದನ್ನು ಮಾಡಬೇಕಾಗುವುದು. ಇದು ರಂಬಸ್ದಂತೆ ಕಾಣುವುದು. ಈ ಮೇಲಿನ ಚಿಕ್ಕ ಎಸಳುಗಳನ್ನು ಮಡಿಚಿ. 4 ಎಸಳುಗಳು ಮಡಿಚಿರಲಿ. ಇದು ಒಂದು ಸರಿಯಾಗಿ ಇದನ್ನು ಮಡಿಸಬೇಕು. ಇದೇ ರೀತಿಯಾಗಿ ಎರಡನೇ ಬದಿಯಲ್ಲಿ ಕೂಡ ಮತ್ತೊಮ್ಮೆ ತ್ರಿಕೋನಾಕಾರದಲ್ಲಿ ಮಧ್ಯದ ರೇಷೆವರೆಗೆ ತಂದು ಅದನ್ನು ಮಡಿಚಿ. ಅವುಗಳನ್ನು ಸರಿಯಾಗಿ ತಿದ್ದಿ ತೀಗಿಸಿ. ಈ ರೀತಿಯಾಗಿ ಇದು ಒಂದು ಅರಳಿದ ಹೂವಿನಂತೆ ಕಾಣುವುದು. ಈ ಮಾಡೆಲನ್ನು ಸವಿರಾಗಿ ಬಿಚ್ಚಿ. ಎಲ್ಲ ಮಡಿಕೆಯ ರೇಷೆಗಳು ಸ್ಪಷ್ಟವಾಗಿರಲಿ. ಎಲ್ಲ ರೇಷೆಗಳು ಸ್ಪಷ್ಟವಾಗಿರಲಿ. ಈಗ ಇದನ್ನು ಒಳಗೆ ಮಡಿಚಿರಿ. ಎಲ್ಲ 4 ಬದಿಗಳನ್ನು ಈ ರೀತಿಯಾಗಿ ಮಡಿಸುತ್ತಾ ಹೋಗಿ. ಹಾಗೂ ಮೊದಲಿನ ತ್ರಿಕೋನಗಳನ್ನು ಮಡಿಸುತ್ತಾ ಹೋಗಿ. ಇದು ಒಂದು ಚಿಕ್ಕ ತ್ರಿಕೋನ, ಅದರ ಎಸಳುಗಳನ್ನು ಒಳಗೆ ಮಡಿಸಿ. ಈ ಎಲ್ಲ ಮಡಿಕೆಗಳು ಸ್ಪಷ್ಟವಾಗಿ ಕಾಣುತ್ತಿರಲಿ. ಈಗ ಇದನ್ನು ನಾವು ಪೂರ್ಣವಾಗಿ, ಮೊದಲಿನ ಮಡಿಕೆಗಳನ್ನು ಪೂರ್ಣವಾಗಿ ಬಿಚ್ಚಿವೆ. ಈ ಮಾಡೆಲನ್ನು ಸವಿರಾಗಿ ಬಿಚ್ಚಿಡಿ. ಎಲ್ಲ ಮಡಿಕೆಯ ರೇಷೆಗಳು ಸ್ಪಷ್ಟವಾಗಿರಲಿ. ಇದು ರೇಷೆಗಳಿದ್ದು ಚದುರಾಕೃತಿ. ಇದನ್ನು ತಿರುವಿಡಿ. ಹಾಗೂ ಮೊದಲಿನ ಮಡಿಕೆಗುಂಟ ತ್ರಿಕೋನಗಳನ್ನು ಮಡಿಸುತ್ತಾ ಹೋಗಿ. ಇದು ಚಿಕ್ಕ ತ್ರಿಕೋನ, ಅದರ ಎಸಳುಗಳನ್ನು ಒಳಗೆ ಮಡಿಸಿ. ಇದೇ ರೀತಿಯಾಗಿ ಎರಡನೆಯದನ್ನು, ಆಮೇಲೆ ಮೂರನೆಯದನ್ನು, ಹಾಗೂ ಕೊನೆಯಲ್ಲಿ 4ನೇದನ್ನು ಮಡಿಸುತ್ತಾ ಹೋಗಿ. ಇದೇ ರೀತಿಯಾಗಿ ಈ ಗೆರೆಗಳನ್ನು ಸ್ವಲ್ಪ ತಿದ್ದಿದ ಮೇಲೆ ಒಂದು ಚಂದವಾದ ಅರಳಿದಂತಹ ಹೂವಿನಂತೆ ಇದು ಕಾಣುವುದು. ಇಲ್ಲಿ ನೋಡಿ, ಇದು ಒಂದು ಅರಳಿದ ಹೂವಿನಂತೆ ಕಾಣುವುದು. ಇಂತಹ 48 ಹೂವುಗಳನ್ನು ಮಾಡಿಟ್ಟುಕೊಳ್ಳಿ. ಇಂತಹ 48 ಹೂವುಗಳನ್ನು ಮಾಡಿಕೊಳ್ಳಿ. ಒಂದು ಮಡಿಕೆಗೊಂಟ ಮೇಲೆ ಕೆಳಗೆ ಗ್ಲೂ ಹಚ್ಚಿ 2-3 ಹೂವುಗಳಿಗೆ ಈ ರೀತಿಯಾಗಿ ಮಾಡಿ. ಇವು 48 ಚಿಕ್ಕ ಚಿಕ್ಕ ಹೂವುಗಳು. ಈ ಮಡಿಕೆಗುಂಟ ಗ್ಲೂ ಹಚ್ಚಿ, 2ನೇದಕ್ಕೂ ಹಚ್ಚಿ, 3ಕ್ಕೂ ಹಚ್ಚಿ, ಆಮೇಲೆ ಅವುಗಳನ್ನು ಒಂದರೊಳಗೆ ಒಂದು ಸೇರಿಸಿ ಗಟ್ಟಿಯಾಗಿ ಕೂಡಿಸಿ, ಅವುಗಳನ್ನು ಜೋಡಿಸಿ ಮೂಕೊಂಡು ಅಂಟಿಸಿ. ಇದೇ ರೀತಿಯಾಗಿ ಉಳಿದ ಹೂವುಗಳನ್ನು ಅಂಟಿಸುತ್ತಾ ಹೋಗಿ. ಇದು ಒಂದು ಪುಷ್ಪದ ಗುಚ್ಛದಂತೆ ಕಾಣುವುದು. ಇದು 7 ಹೂವುಗಳ ಪುಷ್ಪಗುಚ್ಛ. 4, 5, 6 ಹಾಗೂ ಇದು 7. ಇದು 7 ಹೂವುಗಳ ಪುಷ್ಪಗುಚ್ಛ.
ಈ ಗುಚ್ಛದ ಒಂದು ಬರಿದಿರುವ ಎಲ್ಲ ರೇಷೆಗಳ ಮೇಲೆ ಗ್ಲೂ ಹಚ್ಚುತ್ತಾ ಹೋಗಿ. ಇನ್ನಷ್ಟು ಹೂವುಗಳನ್ನು ಅಲ್ಲಿ ಅಂಟಿಸಬಹುದು. ಕೆಲವೇ ಸಮಯದಲ್ಲಿ ಒಂದು ಗೋಲಾಕಾರದ ಚೆಂಡಿನ ರೂಪ ಕಾಣುವುದು. ಇದು ಅರ್ಧಗೋಲವಾಗಿದೆ. ಇಲ್ಲಿ ನೋಡಿ, ಇದು ಅರ್ಧಗೋಲವಾಗಿ ಕಾಣಿಸುವುದು. ಇದಕ್ಕೆ ಮತ್ತೆ ಎಲ್ಲ ಅಂಚುಗಳಿಗೆ ಗ್ಲೂ ಹಚ್ಚಿದಾಗ ಉಳಿದ ಹೂವುಗಳನ್ನು ಅಲ್ಲಿ ಅಂಟಿಸಬಹುದು. ಇದನ್ನೇ ಮುಂದುವರಿಸಿದರೆ ಪೂರ್ಣ ಚೆಂಡು ತಯಾರಾಗುವುದು. ಇದು ಒಂದು ಬಹು ಅಂದ ಚೆಂದದ ಚೆಂಡು. ಇಲ್ಲಿ ನೋಡಿ ಎಷ್ಟು ಚೆಂದವಾಗಿ ಈ ಚೆಂಡು ಕಾಣಿಸುತ್ತದೆ. ಬೇಕಿದ್ದರೆ ಚೆಂಡಿನಂತೆ ಇದರ ಜೊತೆ ಆಟ ಕೂಡ ಆಡಬಹುದು. ಇದನ್ನು ದಾರ ಕಟ್ಟಿ ತೂಗುಸುದ್ದ ಬಿಡಬಹುದು. ಇದು ಓರಿಗಾಮಿಯ ಒಂದು ಒಳ್ಳೆಯ ಚೆಂಡು.